हेलो स्टूडेंट्स वेलकम टू साई स्टडी सर्कल इवत्तिन दिन नावु 2019 ನಲ್ಲಿ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಗೆ ಏನು ಕ್ವೆಶ್ಚನ್ ಕೊಟ್ಟಿದ್ದಾನೆ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬಹುದು ಅಂತ ನೋಡೋಣ ಸೋ ಈ ಕ್ವೆಶ್ಚನ್ ಓದ್ ಬಿಡ್ತೀನಿ ಫ್ರಮ್ ದ ಫಾಲೋಯಿಂಗ್ ಬ್ಯಾಲೆನ್ಸ್ ಶೀಟ್ ಆಫ್ ಅರವಿಂದ್ ಲಿಮಿಟೆಡ್ ಅಂಡ್ ಅಡಿಷನಲ್ ಇನ್ಫಾರ್ಮೇಷನ್ ಸ್ಟೇಟ್ಮೆಂಟ್ ಶೋಯಿಂಗ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಂಡ್ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಪ್ರಿಪೇರ್ ಮಾಡಬೇಕಂತೆ ಈಕ್ವಿಟಿ ಕ್ಯಾಪಿಟಲ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಲಾಂಗ್ ಟರ್ಮ್ ಡೆಟ್ಸ್ ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬಿಲ್ಡಿಂಗ್ ಮಷಿನರಿ ಫರ್ನಿಚರ್ ಸ್ಟಾಕ್ ಡೆಟರ್ಸ್ ಕ್ಯಾಶ್ ಅಂಡ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇಷ್ಟು ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ನೋಡಿ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾರೆ ಓಕೆನಾ ಅದರಲ್ಲಿ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಕೊಟ್ಟಿದ್ದಾರ ಕೊಟ್ಟಿಲ್ಲ ಸೋ ಹಾಗಾದ್ರೆ ನಮಗೆ ಅಡ್ಜಸ್ಟ್ಮೆಂಟ್ಸ್ ಮಾಡೋದಕ್ಕೆ ಮುಂಚೆ ಫಸ್ಟ್ ಕರೆಂಟ್ ಅಸೆಟ್ಸ್ ಯಾವ್ದ್ಯಾವ್ದು ಕರೆಂಟ್ ಲಯಬಿಲಿಟಿ ಯಾವ್ದ್ಯಾವ್ದು ಅನ್ನೋದನ್ನ ನೋಡೋಣ ಇಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಅಂದ್ರೆ ಅವನೇ ಹೇಳಿದಾನೆ ಇದು 2016 ಮತ್ತೆ 2017 ಅಂತ ಹೇಳಿದಾನೆ ಸೋ 2016 ಅಂಡ್ 2017 ಓಕೆನಾ ಫಸ್ಟ್ ಯಾವ್ದ್ಯಾವ್ದು ಕರೆಂಟ್ ಅಸೆಟ್ಸ್ ಇದೆ ಫಸ್ಟ್ ಅದನ್ನ ಐಡೆಂಟಿಫೈ ಮಾಡಿ ಕರೆಂಟ್ ಅಸೆಟ್ಸ್ ಅಲ್ಲಿ ಸ್ಟಾಕ್ ಡೆಟರ್ಸ್ ಕ್ಯಾಶ್ ಮೂರಿದೆ ಸೋ ಸ್ಟಾಕ್ ಡೆಟರ್ಸ್ ಅಂಡ್ ಕ್ಯಾಶ್ ಓಕೆನಾ ಹಾಗಾದ್ರೆ ಸ್ಟಾಕ್ ಎಷ್ಟಿದೆ ಅಂತ ಹೇಳಿದ್ರೆ 2,60,000 ಹಾಗೆ 4,50,000 ರುಪೀಸ್ ಇದೆ ಓಕೆನಾ ಹಾಗೆ ಡೆಟರ್ಸ್ 2 ಲ್ಯಾಕ್ಸ್ ಇದೆ ಹಾಗೆ 1,80,000 ರುಪೀಸ್ ಇದೆ ಕ್ಯಾಶ್ 85,000 ಹಾಗೆ 1,35,000 ಇದೆ ಓಕೆನಾ ಈಗ ಟೋಟಲ್ ಕರೆಂಟ್ ಅಸೆಟ್ಸ್ ಎಷ್ಟಿದೆ ಅದನ್ನ ಚೆಕ್ ಮಾಡೋಣ ಚೆಕ್ ಮಾಡಿದ್ರೆ ನಮಗೆ 5,45,000 ಇದು 5,11,16,7,7,65,000 ಇದೆ ಸೊ ಟೋಟಲ್ ಕರೆಂಟ್ ಅಸೆಟ್ಸ್ ನ ಎ ಅಂತ ಕರೆಯೋಣ ಓಕೆನಾ ಇನ್ನು ಕರೆಂಟ್ ಲಯಬಿಲಿಟಿ ಯಾವ್ದ್ಯಾವ್ದಿದೆ ನೋಡಿ ಕರೆಂಟ್ ಲಯಬಿಲಿಟಿ ಇಲ್ಲಿ ನಮಗೆ ಕ್ರೆಡಿಟರ್ಸ್ ಬಿಲ್ಸ್ ಪೇಬಲ್ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಇಲ್ಲೂ ಕೂಡ ಮೂರು ಕರೆಂಟ್ ಲಯಬಿಲಿಟೀಸ್ ಇದೆ ಕ್ರೆಡಿಟರ್ಸ್ ಬಿಲ್ಸ್ ಪೇಯಬಲ್ ಅಂಡ್ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಇದೆ ಸೊ ಯಾವ್ದ್ಯಾವ್ದು ಎಷ್ಟೆಷ್ಟು ಇದೆ ಅಂದ್ರೆ ಇದು 4,50,000 ಇದು 5,40,000 ಇದೆ ಹಾಗೆ 85,000 ಬಿಲ್ಸ್ ಪೇಯಬಲ್ 2016 ಅಲ್ಲಿ 95,000 2017 ಅಲ್ಲಿ ಇದೆ 5,000 ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಓಪನಿಂಗ್ ಅಂಡ್ ಕ್ಲೋಸಿಂಗ್ ಇಸ್ 10,000 ಇಷ್ಟು ಕರೆಂಟ್ ಲಯಬಿಲಿಟೀಸ್ ಇದೆ ಕರೆಂಟ್ ಲಯಬಿಲಿಟೀಸ್ ನ ಫಸ್ಟ್ ಟೋಟಲ್ ಮಾಡೋಣ ಟೋಟಲ್ ಮಾಡಿದ್ರೆ ಇದು 6,45,000 ಇದು 10-1 ಕ್ಯಾರೀಸ್ ಅಂಡ್ 14-1 ಕ್ಯಾರೀಸ್ 5,40,000 ಬರ್ತಾ ಇದೆ ಸೊ ಟೋಟಲ್ ಕರೆಂಟ್ ಲಯಬಿಲಿಟಿಯನ್ನ ನಾನು ಬಿ ಅಂತ ಕರಿತೀನಿ ನೆಕ್ಸ್ಟ್ ಏನ್ ಬೇಕಾಗುತ್ತೆ ನೆಟ್ ವರ್ಕಿಂಗ್ ಕ್ಯಾಪಿಟಲ್ ಎ ಮೈನಸ್ ಬಿ ಸಿ ಎ ಮೈನಸ್ ಬಿ ಅಂದ್ರೆ ಕರೆಂಟ್ ಅಸೆಟ್ ಮೈನಸ್ ಕರೆಂಟ್ ಲಯಬಿಲಿಟಿ ಸೊ 5,45,000 ಮೈನಸ್ 5,40,000 ಅಂದ್ರೆ 5,000 ಬರ್ತಾ ಇದೆ 7,65,000 ಮೈನಸ್ 6,45,000 ಅಂತ ಹೇಳಿದ್ರೆ 1,20,000 ಬರ್ತಾ ಇದೆ ಸೊ ಹಾಗಾದ್ರೆ ನಮಗೆ 2016 ಗೆ ಕಂಪೇರ್ ಮಾಡಿದ್ರೆ 2017 ಅಲ್ಲಿ ಏನಾಗಿದೆ ಇನ್ಕ್ರೀಸ್ ಆಗಿದೆ ಸೊ ಹಾಗಾದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ ಅದನ್ನ ನೋಡಬೇಕಾಗುತ್ತೆ 1,20,000 ಅಲ್ಲಿ 5,000 ಹೋದ್ರೆ 1,15,000 ಇದನ್ನ ನಾನು ಇನ್ಕ್ರೀಸಿಂಗ್ ವರ್ಕಿಂಗ್ ಕ್ಯಾಪಿಟಲ್ ಅಂತ ಕರಿತೀನಿ ಓಕೆನಾ ನೋಡಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂತ ಸುಮಾರು ಒಂದು 12 ಐಟಂ ಅಲ್ಲಿ ಆಗ್ಲೇ 6 ಐಟಂ ಆಗೋಯ್ತು ಇನ್ನೇನು ಮಾಡೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋಬೇಡಿ ಸ್ಟೇಟ್ಮೆಂಟ್ ಆಫ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಮಾಡಿದೀವಿ ನೆಕ್ಸ್ಟ್ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕು ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಮಾಡಬೇಕಾದ್ರೆ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಕ್ರೆಡಿಟರ್ಸ್ ಬಿಪಿ ಔಟ್ ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಬಿಟ್ಟು ಬೇರೆ ಏನಾದರೂ ಲಯಬಿಲಿಟಿ ಸೈಡ್ ಅಲ್ಲಿ ಇದೆಯಾ ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ 6 ಲ್ಯಾಕ್ಸ್ ಇಂದ 7,50,000 ಇದೆ ನೋಡಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ ಇಲ್ಲಿ 3 ಅಡ್ಜಸ್ಟ್ಮೆಂಟ್ ಇದೆ ಡಿಪ್ರಿಸಿಯೇಷನ್ ರಿಟರ್ನ್ ಆಫ್ ಮೆಷಿನರಿ 20,000 ಫರ್ನಿಚರ್ 20,000 ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಬಿಲ್ಡಿಂಗ್ ಪರ್ಚೇಸ್ ಡ್ಯೂರಿಂಗ್ ದ ಇಯರ್ 1,50,000 ಸೊ ಶೇರ್ ಕ್ಯಾಪಿಟಲ್ ಗೆ ಯಾವುದೇ ಅಡ್ಜಸ್ಟ್ಮೆಂಟ್ ಇಲ್ಲ ಹಾಗಾದ್ರೆ
ನೋಡಿ, 6 ಲಕ್ಷ ಇರತಕ್ಕಂತ ಶೇರ್ ಕ್ಯಾಪಿಟಲ್ 7.5 ಲಕ್ಷ ಆಗಿದೆ ಅಂದ್ರೆ ಈ ವರ್ಷ ಫ್ರೆಶ್ ಆಗಿ ಶೇರ್ಸ್ ಅನ್ನು ಇಶ್ಯೂ ಮಾಡಿರ್ತೀವಿ. ಅದಕ್ಕೆ ನಮಗೆ 1.5 ಲಕ್ಷ ರೂಪಾಯಿಯಷ್ಟು ದುಡ್ಡು ಬಂದಿದೆ. ಅದು ಸೋರ್ಸ್ ಆಫ್ ಫಂಡ್ಸ್ ಅಂತ ಹೇಳ್ತೀವಿ. ಸೊ 1.5 ಲಕ್ಷ ರೂಪಾಯಿ ಈಕ್ವಿಟಿ ಶೇರ್ ಕ್ಯಾಪಿಟಲ್ ಬಂದಿದೆ. ನೆಕ್ಸ್ಟ್ ಲಾಂಗ್ ಟರ್ಮ್ ಡೆಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ, ಅದನ್ನ ದಯವಿಟ್ಟು ಇಲ್ಲಿ ತಗೊಳ್ಳೋದಕ್ಕೆ ಹೋಗ್ಬೇಡಿ. ಓಕೆನಾ? ಲಾಂಗ್ ಟರ್ಮ್ ಡೆಟ್ ಅಂತ ಇದೆ, 2 ಲ್ಯಾಕ್ಸ್ ಇಂದ 4 ಲ್ಯಾಕ್ಸ್ ಆಗಿದೆ. ಹೋದ ವರ್ಷ 2 ಲಕ್ಷ ಸಾಲ ಮಾಡಿದ್ವಿ, ಆ ಸಾಲ ಎಷ್ಟಾಗಿದೆ ಈಗ? 4 ಲಕ್ಷ ಆಗಿದೆ. ಅಂದ್ರೆ ಈ ವರ್ಷ ಪುನಃ 2 ಲಕ್ಷ ರೂಪಾಯಿ ಸಾಲನ ನಾವು ಯಾರಿಂದನೋ, ಬ್ಯಾಂಕ್ ಇಂದನೋ, ಇಲ್ಲಿಂದನೋ ಪಡೆದಿದ್ದೀವಿ. ಅದಕ್ಕೆ ಲೋನ್ ಬಾರೋಡ್, ಓಕೆನಾ, ಎಷ್ಟು ಬಾರೋ ಮಾಡಿದೀವಿ ಅಂದ್ರೆ 2 ಲಕ್ಷ ರೂಪಾಯಿ ಬಾರೋ ಮಾಡಿದೀವಿ. ಯಾಕೆಂದ್ರೆ 2 ಲಕ್ಷದಿಂದ 4 ಲಕ್ಷ ಆಗಿತ್ತು. ಸೊ ಇನ್ 2 ಲಕ್ಷ ನಾವು ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇಂದ ಸಾಲ ತಗೊಂಡಿದೀವಿ. ಅಲ್ಲಿಗೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಬಿಟ್ಟು ಇನ್ನೆಲ್ಲ ಲಯಬಿಲಿಟಿ ಸೈಡ್ ಅಲ್ಲೂ ಐಟಮ್ಸ್ ಮುಗೀತು. ನೆಕ್ಸ್ಟ್ ಅಸೆಟ್ ಸೈಡ್ ಬರೋಣ. ಅಸೆಟ್ ಸೈಡ್ ಅಲ್ಲಿ ಬಿಲ್ಡಿಂಗ್ 3,50,000 ಮತ್ತೆ 5 ಲ್ಯಾಕ್ಸ್ ಅಂತ ಇದೆ. ಸಿ, ಬಿಲ್ಡಿಂಗ್ ಏನಾಗಿದೆ, ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ? 1,50,000 ಆಗಿದೆ. ಇದಕ್ಕೆ ಅಕೌಂಟ್ ಮಾಡಬೇಕಾದ್ರೆ ಅವಶ್ಯಕತೆ ಇಲ್ಲ. ಯಾಕೆ ಅಂತ ಹೇಳ್ತೀನಿ ನೋಡಿ. ಅಡ್ಜಸ್ಟ್ಮೆಂಟ್, ಮೂರನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಈ ವರ್ಷ ಬಿಲ್ಡಿಂಗ್ ನ ಪರ್ಚೇಸ್ ಮಾಡಿದೀವಿ 1,50,000 ರುಪೀಸ್ ಅಂತ ಹೇಳ್ತಾ ಇದ್ದಾನೆ. ಹಾಗಾದ್ರೆ ಎಷ್ಟು ಇನ್ಕ್ರೀಸ್ ಆಗಿದೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಂದ್ರೆ 3,50,000 to 5 ಲ್ಯಾಕ್ ಆಗಿದೆ. ಅಲ್ಲಿಗೆ 1,50,000 ರುಪೀಸ್ ಬಿಲ್ಡಿಂಗ್ ಅನ್ನ ನಾವು ಪರ್ಚೇಸ್ ಮಾಡಿರೋದು ಅಡ್ಜಸ್ಟ್ಮೆಂಟ್ ಅಲ್ಲಿ ಅವರೇ ಕೊಟ್ಟಿರೋದ್ರಿಂದ, ಓಕೆನಾ, ಬಿಲ್ಡಿಂಗ್ ಪರ್ಚೇಸ್ ಆಗಿದೆ. ನೀವೇ ಹೇಳಿ, ಬಿಲ್ಡಿಂಗ್ ಪರ್ಚೇಸ್ ಮಾಡಿದ್ರೆ, ಓಕೆನಾ, 1,50,000 ರೂಪಾಯಿ ದುಡ್ಡು ಬರುತ್ತಾ ಹೋಗುತ್ತಾ ಪರ್ಚೇಸ್ ಮಾಡಿದ್ರೆ? ಖಂಡಿತ ದುಡ್ಡು ಹೋಗುತ್ತೆ. ಹಾಗಾದ್ರೆ ನಾವು ಅಪ್ಲಿಕೇಶನ್ ಸೈಡ್ ಅಲ್ಲಿ ಬಿಲ್ಡಿಂಗ್ ಪರ್ಚೇಸ್ 1,50,000 ರುಪೀಸ್ ನ ನಾವು ಇಲ್ಲಿ ಅಪ್ಲಿಕೇಶನ್ ಸೈಡ್ ಅಲ್ಲಿ ಬರೀತಾ ಇದೀವಿ. ಇದಕ್ಕೆ ಲೆಡ್ಜರ್ ಅಕೌಂಟ್ ಬೇಡ ದಯವಿಟ್ಟು, ಓಕೆನಾ. ನೆಕ್ಸ್ಟ್ ಏನಿದೆ ಅಂದ್ರೆ ಮೆಷಿನರಿ ಅಂತ ಇದೆ. ಮೆಷಿನರಿಗೆ ಏನಾದ್ರೂ ಅಡ್ಜಸ್ಟ್ಮೆಂಟ್ ಇದೆಯಾ ಅಂದ್ರೆ, ಎಸ್ ಇದೆ. ಮೆಷಿನರಿ ಇದು 20,000 ರೂಪಾಯಿ ಡಿಪ್ರಿಸಿಯೇಷನ್ ಆಗಿದೆ ಅಂತ ಹೇಳ್ತಾರೆ. ಹಾಗಾದ್ರೆ ನಾವು ಒಂದು ಮೆಷಿನರಿ ಅಕೌಂಟ್ ಅನ್ನ ಓಪನ್ ಮಾಡೋಣ, ಓಕೆನಾ. ಮೆಷಿನರಿ ಅಕೌಂಟ್ ಓಪನ್ ಮಾಡಿದ್ರೆ ನಮ್ಮ ಹತ್ರ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಮೆಷಿನರಿ ಎಷ್ಟಿತ್ತು? ಓಪನಿಂಗ್ ಬ್ಯಾಲೆನ್ಸ್ 3 ಲ್ಯಾಕ್ಸ್ ಇತ್ತು. ಹಾಗಾದ್ರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿತ್ತು ನೋಡಿ? ಕ್ಲೋಸಿಂಗ್ ಬ್ಯಾಲೆನ್ಸ್ ನಮ್ಮ ಹತ್ರ 4 ಲ್ಯಾಕ್ಸ್ ಇತ್ತು. ಹಾಗಾದ್ರೆ ಓಪನಿಂಗ್ ಅಲ್ಲಿ 3 ಲಕ್ಷ ಮೆಷಿನರಿ ಇದ್ರೆ, ಕ್ಲೋಸಿಂಗ್ ಅಲ್ಲಿ 4 ಲಕ್ಷ ಇದ್ರೆ, ಏನ್ ಮೆಷಿನರಿ ಏನಾದ್ರು ಮೊಟ್ಟೆನೋ ಮರಿನೋ ಹಾಕುತ್ತಾ? ಖಂಡಿತ ಇಲ್ಲ. ಏನೋ ಈ ವರ್ಷ ಹೊಸ ಮೆಷಿನರಿನ ಪರ್ಚೇಸ್ ಮಾಡಿರ್ತಕ್ಕಂತ 100% ಸಾಧ್ಯತೆಗಳು ಇರುತ್ತೆ. ಆದ್ರೆ ಇದರ ಮಧ್ಯದಲ್ಲಿ ಡಿಪ್ರಿಸಿಯೇಷನ್ ಬೇರೆ ಆಗಿದೆಯಂತೆ ಮೆಷಿನರಿಗೆ. ಹಾಗಾದ್ರೆ ಡಿಪ್ರಿಸಿಯೇಷನ್ ಆಗಿರೋದಕ್ಕೆ ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಡಿಪ್ರಿಸಿಯೇಷನ್ 20,000 ರುಪೀಸ್ ಆಗಿದೆಯಂತೆ. ಹಾಗಾದ್ರೆ ಒಟ್ಟು 4,20,000 ರೂಪಾಯಿ ಮೆಷಿನರಿ ನಮ್ಮ ಹತ್ರ ಇತ್ತು, ಐ ಮೀನ್ ಟು ಸೇ ಕ್ಲೋಸಿಂಗ್ ಅಲ್ಲಿ. ಆದ್ರೆ ಓಪನಿಂಗ್ ಅಲ್ಲಿ ಎಷ್ಟಿತ್ತು? ಬರೀ 3 ಲ್ಯಾಕ್ಸ್ ಇತ್ತು. ಹಾಗಾದ್ರೆ ಈ ವರ್ಷ ಹೊಸ ಮೆಷಿನರಿನ ಪರ್ಚೇಸ್ ಮಾಡಿದೀವಿ, ಹೌದಾ? ಹಾಗಾದ್ರೆ ಪರ್ಚೇಸ್ ಮಾಡಿದ್ರೆ ಕ್ಯಾಶ್ ಅಕೌಂಟ್ ಪರ್ಚೇಸಸ್ ಬ್ಯಾಲೆನ್ಸಿಂಗ್ ಫಿಗರ್, ಹೌದಾ? ಪರ್ಚೇಸ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ಖಂಡಿತ ದುಡ್ಡು ಹೋಗುತ್ತೆ. ಸೊ ಅದಕ್ಕೆ ಮೆಷಿನರಿ ಪರ್ಚೇಸ್ಡ್, ಓಕೆನಾ, ಎಷ್ಟು? 1,20,000 ರುಪೀಸ್ ಮೆಷಿನರಿನ ಪರ್ಚೇಸ್ ಮಾಡಿದೀವಿ. ಈಗ ಮೆಷಿನರಿನೂ ಮುಗೀತು. ಅಸೆಟ್ ಸೈಡ್ ಅಲ್ಲಿ 2 ಬಿಲ್ಡಿಂಗ್ ಮುಗೀತು, ಮೆಷಿನ್ ಮುಗೀತು, ಫರ್ನಿಚರ್ಸ್ ಅಂತ ಇದೆ. ಹಾಗಾದ್ರೆ ಫರ್ನಿಚರ್ಸ್ ನ ಏನ್ ಮಾಡೋದು? 1,85,000 ಇಂದ 2,05,000 ಆಗಿದೆ. ಇಲ್ಲೂ ಕೂಡ ಜಾಸ್ತಿ ಆಗಿದೆ. ಫರ್ನಿಚರ್ ಖಂಡಿತ ಮರಿ ಹಾಕಲ್ಲ. ಹಾಗಾದ್ರೆ ನಾವೇನ್ ಮಾಡೋಣ ಅಂದ್ರೆ, ಒಂದ್ ಫರ್ನಿಚರ್ ಅಕೌಂಟ್ ಅನ್ನ ಓಪನ್ ಮಾಡೋಣ. ಓಪನ್ ಮಾಡಿದ್ರೆ ಓಪನಿಂಗ್ ಬ್ಯಾಲೆನ್ಸ್, ಫರ್ನಿಚರ್ ಬ್ಯಾಲೆನ್ಸ್ ಎಷ್ಟಿತ್ತು ನಮ್ಮ ಹತ್ರ? ಓಪನಿಂಗ್ 1,85,000 ಇತ್ತು, ಕ್ಲೋಸಿಂಗ್ 2,05,000 ಇತ್ತು, ಕರೆಕ್ಟಾ? ಹಾಗಾದ್ರೆ ನಮಗೆ ಹೆಚ್ಚು ಕಡಿಮೆ 20,000 ರೂಪಾಯಿ ಫರ್ನಿಚರ್ ಜಾಸ್ತಿ ಆಗಿದೆ. ಆದ್ರೆ ಈ ವರ್ಷ ಫರ್ನಿಚರ್ ಗೆ ಡಿಪ್ರಿಸಿಯೇಷನ್ 20,000 ಆಗಿದೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಅದು ಕೂಡ 20,000 ಆಗಿದೆ. ಸೊ ಡಿಪ್ರಿಸಿಯೇಷನ್ ಎಷ್ಟಾಗಿದೆ? 20,000 ರುಪೀಸ್ ಡಿಪ್ರಿಸಿಯೇಷನ್ ಆಗಿದೆ. ಹಾಗಾದ್ರೆ ಟೋಟಲ್ 2,25,000 ಆಯ್ತು. ಇದು 2,25,000 ಆಯ್ತು. ಸೊ ಟೋಟಲ್ 40,000 ರುಪೀಸ್ ಫರ್ನಿಚರ್ ನ ಈ ವರ್ಷ ಏನ್ ಮಾಡಿರ್ತೀವಿ?
ಪರ್ಚೇಸ್ ಮಾಡಿರ್ತೀವಿ. ನೋಡಿ ಸರ್, ಹೆಂಗ್ ಗೊತ್ತಾಗುತ್ತೆ ಸರ್ ನಿಮಗೆ? ನಿಮಗ್ ಮಾತ್ರ ಎಲ್ಲ ಕ್ಲೀನ್ ಆಗಿ ಅರ್ಥ ಆಗ್ಬಿಡುತ್ತೆ, ನಮ್ಗೆ ಅರ್ಥ ಆಗಲ್ಲ ಅಂದ್ರೆ ಏನು ಇಲ್ಲ ರೀ. ಓಪನಿಂಗ್ ಇಂತ್ಲೋ ಕ್ಲೋಸಿಂಗ್ ಅಲ್ಲಿ ಜಾಸ್ತಿ ಆಗಿದ್ಯಾ? ಜಾಸ್ತಿ ಆಗಿದ್ರೆ ಪರ್ಚೇಸಸ್ ಅಂತ ಕರೀರಿ. ಓಪನಿಂಗ್ ಅಲ್ಲಿ ಕ್ಲೋಸಿಂಗ್ ಇಂತ್ಲೋ ಕಡಿಮೆ ಇದ್ರೆ ಇಲ್ಲ ಡಿಪ್ರಿಸಿಯೇಷನ್ ಆಗಿರುತ್ತೆ, ಇಲ್ಲ ಏನಾಗಿರುತ್ತೆ, ಇಲ್ಲ ಸೇಲ್ ಆಗಿರುತ್ತೆ, ಅಷ್ಟೇ, ಇನ್ನೇನಿಲ್ಲ. ಓಕೆನಾ? ಈಗ ಪರ್ಚೇಸ್ ಮಾಡಿರೋದಕ್ಕೆ ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ ಪರ್ಚೇಸ್ಡ್ 40,000 ರುಪೀಸ್ ಫರ್ನಿಚರ್ ನ ಪರ್ಚೇಸ್ ಮಾಡಿದೀವಿ. ಅಲ್ಲಿಗೆ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರ್ತಕ್ಕಂತ ಎಲ್ಲ ಐಟಮ್ಸ್ ಮುಗಿತು, ಒಂದೇ ಒಂದು ಐಟಮ್ ಮಿಕ್ಕಿದೆ. ಏನದು ಅಂದ್ರೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಒಂದು ಅಸೆಟ್ ಸೈಡ್ ಅಲ್ಲಿ, ಎರಡನೇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಇಲ್ಲಿ ಲಯಬಿಲಿಟೀಸ್, ಈ ಎರಡು ಐಟಮ್ ಇದೆ. ಇನ್ನ ಅಡ್ಜಸ್ಟ್ಮೆಂಟ್ ಅಲ್ಲಿ ಮೊದಲನೇ ಅಡ್ಜಸ್ಟ್ಮೆಂಟ್ ಮುಗಿತು, ಎರಡನೇ ಅಡ್ಜಸ್ಟ್ಮೆಂಟ್ ಅವನೇ ಹೇಳಿದಾನೆ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ. ಅವನು ಹೇಳದೇ ಇದ್ರು ನಾವು ಮಾಡೇ ಮಾಡ್ತೀವಿ ಆ ಪಾಯಿಂಟ್ ನ. ಬಿಲ್ಡಿಂಗ್ ಪರ್ಚೇಸ್ ಆಗಿದೆ, ಅಲ್ಲಿಗೆ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಮುಗಿದಿದೆ. ಈಗ ಏನ್ ಮಾಡಬೇಕು ಅಂದ್ರೆ ನಾವು ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್. ಇಲ್ಲಿ ಬರೀ 2016-17 ಮಾತ್ರ ಮಾಡಿದ್ವಲ್ವಾ, ಈಗ ನಾವೇನ್ ಮಾಡೋಣ ಅಂದ್ರೆ ಈ ಇನ್ಕ್ರೀಸ್ ಎಷ್ಟಾಗಿದೆ ಡಿಕ್ರೀಸ್ ಎಷ್ಟಾಗಿದೆ ಅದನ್ನು ನೋಡೋಣ. ನೋಡಿ 264,50,000 ಅಂದ್ರೆ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆಪ್ಪ ಅಂದ್ರೆ 1,04,50,000 ಅಲ್ವಾ, 1,90,000 ರುಪೀಸ್ ಅಷ್ಟು ಜಾಸ್ತಿ ಆಗಿದೆ. ಓಕೆನಾ? ಕರೆಕ್ಟ್ ಆಗಿದೆ. ಇದು 2,01,80,000 ಅಂದ್ರೆ 20,000 ಕಡಿಮೆ ಆಗಿದೆ. ಕರೆಕ್ಟಾ? ಇಲ್ಲಿ ಜಾಸ್ತಿ ಆಗಿದೆ. ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ 50,000 ಜಾಸ್ತಿ ಆಗಿದೆ. ನೋಡಿ, ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಗಿದ್ರೆ ಇನ್ಕ್ರೀಸ್ ಕಾಲಮ್ ಅಲ್ಲಿ ಹಾಕಿ, ಡಿಕ್ರೀಸ್ ಆಗಿದ್ರೆ ಡಿಕ್ರೀಸ್ ಕಾಲಮ್ ಅಲ್ಲಿ ಹಾಕಿ. ಓಕೆನಾ? ಅದೇ ಕರೆಂಟ್ ಲಯಬಿಲಿಟಿ ಬಂದ್ರೆ ಜಸ್ಟ್ ಆಪೋಸಿಟ್. ನೋಡಿ, ಇಲ್ಲಿ ಇನ್ಕ್ರೀಸ್ ಆಗಿದೆ, ಅದಕ್ಕೆ ಡಿಕ್ರೀಸ್ ಕಾಲಮ್ ಅಲ್ಲಿ 1,00,000 ಹಾಕ್ತಾ ಇದ್ದೀನಿ. ಇಲ್ಲಿ ಇನ್ಕ್ರೀಸ್ ಆಗಿದೆ, 10,000 ಡಿಕ್ರೀಸ್ ಕಾಲಮ್ ಅಲ್ಲಿ ಹಾಕ್ತಾ ಇದ್ದೀನಿ. ಇಲ್ಲೂ ಇನ್ಕ್ರೀಸ್ ಆಗಿದೆ, 5,000 ರುಪೀಸ್ ನ ಡಿಕ್ರೀಸ್ ಕಾಲಮ್ ಅಲ್ಲಿ ಹಾಕ್ತಾ ಇದ್ದೀವಿ. ಇದ ಕಡೆ ಟೋಟಲ್ ಮಾಡಿದ್ರೆ 2,40,000. ಓಕೆನಾ? ಇದ ಕಡೆ ಟೋಟಲ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 1,35,000 ಬರ್ತಾ ಇದೆ. ಇನ್ಕ್ರೀಸ್ ಕಾಲಮ್ ಅಲ್ಲಿ ಜಾಸ್ತಿ ಇದೆಯಾ ಟೋಟಲ್, ಡಿಕ್ರೀಸ್ ಕಾಲಮ್ ಅಲ್ಲಿ ಜಾಸ್ತಿ ಇದೆಯಾ? ಖಂಡಿತ ಇನ್ಕ್ರೀಸ್ ಕಾಲಮ್ ಅಲ್ಲಿ ಇದೆ. ಸೊ 2,40,000, 2,40,000. ಓಕೆನಾ? ಎಷ್ಟು ಜಾಸ್ತಿ ಆಗಿದೆ ಅಂದ್ರೆ ನೋಡಿ, 5, 10, 1 1,05,000 ಬರ್ತಾ ಇದೆ. ಇದು 20 ಜಾಸ್ತಿ ಆಗಿದೆ. ಇಲ್ಲಿ 50, 13 ಅಂದ್ರೆ 5 ಕರೆಕ್ಟ್ ಆಗಿದೆ. ಇದು ಇದು 90,000, ಇದು ಸಾರಿ, ಇದು 90,000, ಇದು 25,000, ಅಲ್ಲಿಗೆ ಇದು ಎಷ್ಟು ಬರ್ತಾ ಇದೆ 1,15,000 ಸರಿಯಾಗಿದೆ. ಸೊ ಇನ್ಕ್ರೀಸ್ ಇಲ್ಲೂ ಆಗಿದೆ, ಕರೆಕ್ಟ್ ಆಗಿ ಇಲ್ಲೂ ಅಷ್ಟೇ ಅಮೌಂಟ್ ಆಗಿದೆ. ಓಕೆನಾ? ಈಗ ನೆಕ್ಸ್ಟ್ ಏನ್ ಮಾಡೋದು ಸರ್? ಫಸ್ಟ್ ಇದನ್ನ ಬರ್ಕೊಳ್ಳಿ. ಓಕೆನಾ? ನಾವು ಇನ್ನೊಂದೇ ಒಂದು ಅಕೌಂಟ್ ಅನ್ನ ಮಾಡಬೇಕಾಗುತ್ತೆ. ಆ ಅಕೌಂಟ್ ಮಾಡಿಬಿಟ್ಟು ಕ್ಲೋಸ್ ಮಾಡ್ಬಿಡೋಣ. ಏನ್ ಮಾಡೋದು, ಹೆಂಗ್ ಮಾಡೋದು ಅಂತ ನಾ ಹೇಳ್ಕೊಡ್ತೀನಿ. ಓಕೆನಾ? ನೋಡಿ, ನಾವು ಇನ್ನೊಂದೇ ಒಂದು ಅಕೌಂಟ್ ಬಾಕಿ ಇದೆ ಅಂದ್ರೆ ಅದೇ ಅಡ್ಜಸ್ಟೆಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಇದನ್ನ ಮಾಡಬೇಕಾದ್ರೆ ಫಸ್ಟ್ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಇದೆಯಾ ಲಯಬಿಲಿಟಿ ಸೈಡ್ ಅಲ್ಲಿ? ಇದೆ ಸರ್. ಹಾಗಾದ್ರೆ ಓಪನಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನ ಬರೀರಿ. ಓಪನಿಂಗ್ ಬ್ಯಾಲೆನ್ಸ್ 50,000 ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಿದೆ ಅದನ್ನು ಬರೆದು ಬಿಡಿ. ಕ್ಲೋಸಿಂಗ್ ಬ್ಯಾಲೆನ್ಸ್ 75,000 ಇದೆ. ಹೌದಾ? ಇದಾದ್ಮೇಲೆ ಎರಡನೇ ಅಡ್ಜಸ್ಟ್ಮೆಂಟ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ರಿಟರ್ನ್ ಆಫ್ ಅಂತ ಹೇಳಿದ್ದಾರೆ. ಸೊ ಅದಕ್ಕೆ 2 preliminary expenses ರಿಟರ್ನ್ ಆಫ್. ಎಷ್ಟು ರಿಟರ್ನ್ ಆಫ್ ಆಗಿದೆ ಅಂತ ಹೇಳ್ತಾ ಇದ್ದಾನೆ, 10,000 ಹೇಳ್ತಾ ಇದ್ದಾನೆ. ಅದ್ ಗೊತ್ತಾಗಿಲ್ಲ ಅಂದ್ರೆ ನಿಮ್ಗೆ ಬ್ಯಾಲೆನ್ಸ್ ಶೀಟ್ ನೋಡಿ. ಬ್ಯಾಲೆನ್ಸ್ ಶೀಟ್ ಅಲ್ಲಿ ಅಸೆಟ್ ಸೈಡ್ ಅಲ್ಲಿ ಲಾಸ್ಟ್ ಅಲ್ಲಿ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 10,000 ಡ್ಯಾಶ್ ಅಂತ ಇದೆ. ಅಂದ್ರೆ ಹೋದ ವರ್ಷ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಇತ್ತು, ಈ ವರ್ಷ ಇಲ್ಲ ಅಂದ್ರೆ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಿದೀವಿ ಅಂತ ಅರ್ಥ. ಸೊ ಅಲ್ಲಿಗೆ ಎಲ್ಲ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರುವಂತ ಎಲ್ಲ ಐಟಮ್ಸ್ ಮುಗೀತು, ಅಡ್ಜಸ್ಟ್ಮೆಂಟ್ ಅಲ್ಲಿರುವ ಎಲ್ಲ ಐಟಮ್ಸ್ ಕೂಡ ಮುಗೀತು. ಈಗ ಏನ್ ಮಾಡ್ಬೇಕಪ್ಪ ಅಂದ್ರೆ ನಾವು ಅಕೌಂಟ್ ನೋಡಿ ಎಲ್ಲೆಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಇದೆ ನೋಡಿ. ಇಲ್ಲಿ ಡಿಪ್ರಿಸಿಯೇಷನ್ 20,000, ಮೆಷಿನರಿದು ಮತ್ತೆ ಫರ್ನಿಚರ್ದು. ಸೊ ಇಲ್ಲಿ ಡಿಪ್ರಿಸಿಯೇಷನ್ ಆನ್ ಮಷಿನರಿ 20,000, ಹಾಗೆ ಡಿಪ್ರಿಸಿಯೇಷನ್ ಆನ್ ಫರ್ನಿಚರ್ಸ್ ಅಂಡ್ ಫಿಕ್ಸ್ಚರ್ಸ್ 20,000 ಇದೆ. ಅಲ್ಲಿಗೆ
ಟೋಟಲ್ ಮಾಡಿ ಇನ್ನೇನು ಅಡ್ಜಸ್ಟ್ಮೆಂಟ್ಸ್ ಇಲ್ಲ ಟೋಟಲ್ ಮಾಡಿದ್ರೆ ನಿಮಗೆ ಎಷ್ಟು ಬರುತ್ತೆ ಗೊತ್ತಾ 1,25,000 ಬರ್ತಾ ಇದೆ ಇದು ಟೋಟಲ್ ಇಲ್ಲ ಹಾಕಿ 1,25,000 ನಲ್ಲಿ 50 ಹೋದ್ರೆ ಎಷ್ಟು ಬರುತ್ತೆ 75,000 ಬರ್ತಾ ಇದೆ ಇದನ್ನ ಫಂಡ್ಸ್ ಫ್ರಮ್ ಆಪರೇಷನ್ ಅಂತ ಕರೀತೀವಿ ಯಾವಾಗಲೂ ಅಷ್ಟೇ ನೋಡಿ ಅವಲ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ 1,15,000 ಅಪ್ಲಿಕೇಶನ್ ಅಲ್ಲಿ ಬರ್ದಿದ್ವಿ ಡಿಕ್ರೀಸ್ ಆದ್ರೆ ಸೋರ್ಸಸ್ ಅಲ್ಲಿ ಬರೀತಾ ಇದ್ವಿ ಈಗ ಫಂಡ್ಸ್ ಫ್ರಮ್ ಆಪರೇಷನ್ ಯಾವಾಗಲೂ ಅಷ್ಟೇ ಎಲ್ಲಿ ಬರೀಬೇಕು ಸೋರ್ಸಸ್ ಅಲ್ಲೇ ಬರೀಬೇಕು ಓಕೆನಾ ಸೋರ್ಸಸ್ ಅಲ್ಲಿ ಬರೆದ ಮೇಲೆ ಚೆಕ್ ಮಾಡಿ ಟೋಟಲ್ ಎಷ್ಟಿದೆ ಅಂತ ಚೆಕ್ ಮಾಡಿ ಮಾಡಿದ್ರೆ 4,25,000 ಸೋರ್ಸಸ್ ಕಡೆ ಬರ್ತಾ ಇದೆ ಇದ ಕಡೆ ಎಷ್ಟು ಬರ್ತಾ ಇದೆ ಅಂದ್ರೆ ನೋಡಿ 5, 7, 12, 1, 4 ಸೊ ಎರಡು ಕಡೆ 4,25,000 ಸರಿಯಾಗಿ ಬರ್ತಾ ಇದೆ ಈಗ ನಾನು ಹೇಳ್ತಕ್ಕಂತ ಒಂದು ಪಾಯಿಂಟ್ ನಾಪಕ ಇಟ್ಕೊಳ್ಳಿ ಯಾವಾಗಲೂ ಅಷ್ಟೇ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಕರೆಂಟ್ ಅಸೆಟ್ಸ್ ಕರೆಂಟ್ ಲಯಬಿಲಿಟೀಸ್ ಮುಗಿಸ್ಬಿಡಿ ಮುಗಿಸಿದಾದ್ಮೇಲೆ ಫಂಡ್ಸ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಶೇರ್ ಕ್ಯಾಪಿಟಲ್ ಏನಾದ್ರೂ ಇದೆಯಾ ಲಾಂಗ್ ಟರ್ಮ್ ಲೋನ್ ಇದೆಯಾ ಡಿಬೆಂಚರ್ಸ್ ಇದೆಯಾ ಇಂಥದನ್ನ ನೋಡಿ ಇನ್ಕ್ರೀಸ್ ಆಗಿದೆಯಾ ಇನ್ಕ್ರೀಸ್ ಆಗಿದ್ರೆ ಇಶ್ಯೂ ಆಫ್ ಶೇರ್ ಕ್ಯಾಪಿಟಲ್ ಲೋನ್ ಇನ್ಕ್ರೀಸ್ ಆಗಿದೆಯಾ ಲೋನ್ ಬಾರೋ ಮಾಡಿದೀವಿ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಕೊಟ್ಟಿದ್ದು ಡಿಕ್ರೀಸ್ ಆಗಿದೆಯಾ ರೆಡೆಂಪ್ಷನ್ ಅಂತ ಬರೀವಿ ಲೋನ್ ಏನಾದ್ರೂ ಕಡಿಮೆ ಆಗಿದ್ರೆ ರೀಪೇಮೆಂಟ್ ಆಫ್ ಲೋನ್ ಅಂತ ಬರೀವಿ ಅಡ್ಜಸ್ಟ್ಮೆಂಟ್ಸ್ ಏನಾದ್ರೆ ಚೆಕ್ ಮಾಡ್ಕೊಳ್ಳಿ ಇದು ಒಂದು ಸಿಂಪಲ್ ಪ್ರಾಬ್ಲಮ್ 2019 ಅಲ್ಲಿ ಕೇಳಿರ್ತಕ್ಕಂಥದ್ದು ಓಕೆನಾ ಕಾಪಿ ಮಾಡಿ